ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ತಮ್ಮ ಕಾಯಮಾತಿ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ದೊರಕಿಸುವ ಕುರಿತು ಧರಣಿ ನಡೆಸಿದರು. ರಾಜ್ಯದಲ್ಲಿ ಹಲವಾರು ಸಮುದಾಯ ಆರೋಗ್ಯ ಅಧಿಕಾರಿಗಳು ನಿರಂತರ ತಾರತಮ್ಯ ಅನುಭವಿಸುತ್ತಿರುವ ಬಗ್ಗೆ ಗೊತ್ತಿದ್ರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಿರದಿರುವುದು ವಿಪರ್ಯಾಸ ಆಗಿದೆ. ಹಾಗಾಗಿ ಆರೋಗ್ಯ ಇಲಾಖೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಎಲ್ಲ ಅಧಿಕಾರಿಗಳಿಗೆ ದೆಹಲಿಯ ಸರ್ಕಾರ ದೊರಕಿಸುವ ಸೌಲಭ್ಯ ದೊರಕುವಂತೆ ಮಾಡಲು ಆಗ್ರಹಿಸಿದರು. ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ಬೆಂಗಳೂರು ಹಾಗೂ ವಿಜಯಪುರ ಜಿಲ್ಲಾ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾವು ರಾಜ್ಯದಾದ್ಯಂತ ಇವತ್ತು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ನಾವು ವಿಜಯಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮದು ಪ್ರಮುಖ ಬೇಡಿಕೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ನಾವು ಪ್ರಮುಖವಾಗಿ ಹೇಳ್ತಾ ಇದ್ದೀವಿ, ಏನು ಒಂದು ಭಾರತ ಸರ್ಕಾರದ ಯೋಜನೆಯಂತೆ 6 ವರ್ಷ ಸೇವೆ ಸಲ್ಲಿಸಿದ ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನು ಕಾಯಂಗೊಳಿಸಬೇಕು ಹಾಗೂ ನಮಗೆ ಬೇರೆ ರಾಜ್ಯಗಳಲ್ಲಿ ಪ್ರೋತ್ಸಾಹಧನವನ್ನು 15,000 ಕೊಡ್ತಾ ಇದ್ದಾರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೇವಲ 8,000 ಗಳನ್ನು ಕೊಡ್ತಾ ಇದ್ದಾರೆ. ಈ ತಾರತಮ್ಯವನ್ನು ಹೋಗಲಾಡಿಸಿ ನಮಗೆ 15,000 ಗಳನ್ನು ಪ್ರೋತ್ಸಾಹಧನವನ್ನು ಕೊಡಬೇಕಂತ ನಾವು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಹಾಗೂ ಏನು ಒಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಹಾಗೂ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಪ್ರೋತ್ಸಾಹಧನವನ್ನು ಅಂದ್ರೆ ಏನು ನಮ್ಮದು ಮೇಂಟೆನೆನ್ಸ್ ಮಾಡಕ್ಕೆ ಒಂದು 50,000 ರೂಪಾಯಿ ಐತಿ, ಈ ಒಂದು 50,000 ಅನ್ನು ಜನ ಆರೋಗ್ಯ ಸಮಿತಿಯನ್ನು ರಚಿಸಿ ಅದನ್ನು ನೇರವಾಗಿ ಆಡಳಿತ ವೈದ್ಯಾಧಿಕಾರಿಗಳಿಗೂ ಹಾಗೂ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಖಾತೆಗೆ 50,000 ರೂಪಾಯಿ ಹಾಕಬೇಕಂತ ಹೇಳೋ ಒಂದು ಪ್ರಮುಖ ಬೇಡಿಕೆ ಇಟ್ಟಿದ್ದೀವಿ. ಮತ್ತು ಈ ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡಬೇಕು ಹಾಗೂ ನಮಗೆ ಭಾರತ ಸರ್ಕಾರದ ಏನು ಒಂದು ಮಾರ್ಗಸೂಚಿ ಅನ್ವಯ ಅದಾವಲ್ಲ 12 ಮಾನದಂಡಗಳನ್ನು ಮಾತ್ರ ಕೆಲಸ ಮಾಡಕೊಡಬೇಕು, ಇತರೆ ಕೆಲಸಗಳಿಗೆ ಬೇರೆ ಕಡೆ ನಮ್ಮನ್ನು ನಿಯೋಜನೆ ಮಾಡಬಾರ್ದು. ಯಾಕಂದರೆ ಬೇರೆ ಕೆಲಸಕ್ಕೆ ನಮ್ಮನ್ನು ನಿಯೋಜನೆ ಮಾಡೋದ್ರಿಂದ ಈ ನಮ್ಮ ಒಂದು ಮಹತ್ವಾಕಾಂಕ್ಷೆ ಯೋಜನೆಯ ಒಂದು ಕುಂಠಿತಗೊಳ್ಳುತ್ತದೆ. ಇದರಿಂದ ನಮ್ಮ ರಾಜ್ಯದಲ್ಲೂ ಸಹ ಇದು ಈ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗೋಕ್ಕಾಗಲ್ಲ. ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ನಮ್ಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಇರತಕ್ಕಂಥ ಮಾನದಂಡಗಳನ್ನು ಒಳಗೊಂಡಂಥ ಕೆಲಸವನ್ನು ಮಾನ್ಯ ಸರ್ಕಾರ ನೀಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾವು ಇವತ್ತೊಂದು ದಿನ ಸಾಂಕೇತಿಕವಾಗಿ ಒಂದು ದಿನದ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯನ್ನು 4:30 ನಾವು ಮಾನ್ಯ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಆರೋಗ್ಯ ಅಧಿಕಾರಿಗಳಿಗೆ ಇವೊಂದು ನಮ್ಮ ಮನವಿಯನ್ನು ಕೊಡುವುದರ ಮುಖಾಂತರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ನಿರ್ದೇಶಕರವರಿಗೆ ಈ ಒಂದು ಮನವಿಯನ್ನು ಕೊಡುವುದರ ಮುಖಾಂತರ ಈ ಒಂದು ಧರಣಿಯನ್ನು ಹಿಂಪಡ್ಕೊಂಡು ಮತ್ತೆ ನಾಳೆಯಿಂದ ಕರ್ತವ್ಯಕ್ಕೆ ಹಾಜರಾಗ್ತೀವಿ. ಹಾಗೂ ಈ ನಮ್ಮ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಆದಷ್ಟು ಬೇಗ ಈಡೇರಿಸಬೇಕು. ಒಂದು ವೇಳೆ ಈಡೇರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉಗ್ರವಾದಂಥ ಹೋರಾಟವನ್ನು ಎಲ್ಲ ಜಿಲ್ಲೆಯ ಸಮುದಾಯ ಆರೋಗ್ಯ ಅಧಿಕಾರಿಗಳು ಸುಮಾರು 6,000 ಜನ ಸಮುದಾಯ ಆರೋಗ್ಯ ಅಧಿಕಾರಿಗಳು ಒಂದೇ ವೇದಿಕೆಯಲ್ಲಿ ಬಂದು ರಾಜ್ಯ ಸರ್ಕಾರದ ವಿರುದ್ಧ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಮಾಡಬೇಕಾಗತ್ತೆ. ಯಾವುದೇ ಈ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಜನರಿಗೆ ಯಾವುದೇ ರೀತಿಯಿಂದ ತೊಂದರೆ ಆದರೆ ಅದಕ್ಕೆ ನಾವು ನೇರವಾಗಿ ಹೊಣೆಗಾರರಾಗೋದಿಲ್ಲ, ಅದಕ್ಕೆ ಹೊಣೆಗಾರರಾಗೋದು ರಾಜ್ಯ ಸರ್ಕಾರ ಹಾಗೂ ಇಲಾಖೆ ಅಧಿಕಾರಿಗಳು ಅಂತಾರೆ ಅಂತೇಳಿ ವಿಜಯಪುರ ಜಿಲ್ಲಾ ಘಟಕದ ಸಮುದಾಯ ಆರೋಗ್ಯ ಸಂಘದ ಅಧ್ಯಕ್ಷ ಶ್ರೀ ಸಂತೋಷ್ ದೇಶಮುಖ. ನಮಸ್ಕಾರ, ನನ್ನ ಹೆಸರು ಸೀಮಾ ಅಂತ. ನಾವು ಆಲ್ಮೇಲು ತಾಲೂಕಾ ಮಡ್ನಹಳ್ಳಿ ಸಬ್ ಸೆಂಟರ್ ಕೆಲಸ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಧರಣಿ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ ನಮ್ಗೆ ಬರುವಂತ ಪ್ರೋತ್ಸಾಹ ಧನ. ಫಸ್ಟ್ ಆಫ್ ಆಲ್ ಪ್ರೋತ್ಸಾಹ ಧನ ನಮ್ಗೆ ಇನ್ಸೆಂಟಿವ್ ಎಷ್ಟು ಬರಬೇಕಿತ್ತು 15,000 ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ, ಇಲ್ಲಿ ಮಾತ್ರ ನಮ್ಗೆ ಓನ್ಲಿ 8,000 ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ನಮ್ಗೆ 8,000 ಎಲ್ಲ ನಮ್ಗೆ 15,000 ರೂಪಾಯಿ ಇನ್ಸೆಂಟಿವ್ ಬೇಕು. ಅದರ ಜೊತೆಗೆ ನಾವು ಕೋವಿಡ್ ಸಮಯದಲ್ಲಿ ಬಹಳಷ್ಟು ವರ್ಕ್ ಮಾಡಿದ್ದೀವಿ, ಅದಕ್ಕೆ ನಮ್ಗೆ ಇಲ್ಲಿ ವರ್ಕ್ ಮಾಡುವಾಗ ನಮ್ ವ್ಯಾಕ್ಸಿನೇಷನ್ ಎಂಟ್ರಿ ಆಗ್ಲಿ ಆನ್ಲೈನ್ ಪೋರ್ಟಲ್ಗಳಿಗೆಲ್ಲ ಎಂಟ್ರಿ ಮಾಡಿದ್ರು ಎಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳ ಹೆಸರನ್ನ ಎಲ್ಲಿನೂ ಉಲ್ಲೇಖಿಸಿಲ್ಲ. ಅವರು ನಾವು ಮಾಡಿವಿ ಅಂತಾನೆ ಹೇಳಿದ್ದಾರೆ, ಆದ್ರೆ ಎಲ್ಲಿ ಉಲ್ಲೇಖಿಸಿಲ್ಲ. ಇದೊಂದು ನಮ್ಗೆ ಸ್ವಲ್ಪ ಹರ್ಟ್ ಮಾಡುತ್ತೆ. ಬಿಟ್ರೆ ನಮ್ಗೆ 6 ವರ್ಷ ಯಾರು ಸಮುದಾಯ ಆರೋಗ್ಯ ಅಧಿಕಾರಿಗಳು ಸೇವೆ ಮಾಡಿದ್ದಾರೆ ಅವರನ್ನ ಪರ್ಮನೆಂಟ್ ಮಾಡಬೇಕು ಅಂತ ಗೈಡ್ಲೈನ್ಸ್ ನೊಳಗೆ ನ್ಯಾಷನಲ್ ಹೆಲ್ತ್ ಮಿಷನ್ ಗೈಡ್ಲೈನ್ಸ್ ನೊಳಗೆ ಇದೆ. ಬಟ್ ಯಾರಿಗೂ ನಮ್ಗೆ ಪರ್ಮನೆಂಟ್ ಮಾಡೋ ಇನ್ನೂ ಪರ್ಮನೆಂಟ್ ಮಾಡೋ ಚಾನ್ಸ್ ತಗೊಂಡಿಲ್ಲ. ಅವ್ರು 6 ವರ್ಷ ಮುಗಿಸ್ಕೊಂಡ ಅಧಿಕಾರಿಗಳು ಎಲ್ಲ ಈಗ ಅವ್ರದ್ದು ಏಜ್ ಎಷ್ಟಿರುತ್ತೆ, ಇನ್ನು ಮುಂದೆ ಅವ್ರು ಅಪ್ಲೈ ಮಾಡೋಕ್ಕೂ ಆಗಲ್ಲ ಬೇರೆ ಜಾಬ್ ಗಳಿಗೆ. ಅಂತ CHOಗಳಿಗೆ ಏನ್ ಮಾಡ್ಬೇಕು? ಅವ್ರೀಗ ಗುತ್ತಿಗೆ ಆಧಾರದ ಪದ್ಧತಿಯನ್ನ ರದ್ದುಗೊಳಿಸಿ ನಮ್ಮನ್ನ ಪರ್ಮನೆಂಟ್ ಮಾಡಬೇಕಾಗಿ ನಾವು ನಿಮ್ಮನ್ನ ಕೇಳ್ಕೊತಾ ಇದೀವಿ. ಮತ್ತೆ ಏನ್ ಪೆನ್ಷನ್ CHOಗಳಿಗೆ ಯಾವುದೇ ರೀತಿಯಾದ ಪೆನ್ಷನ್ ಪಾಲಿಸಿಗಳನ್ನ ಕೊಟ್ಟಿಲ್ಲ, ಅದಕ್ಕಾಗಿ ನಮ್ಗೆ ಪೆನ್ಷನ್ ಪಾಲಿಸಿಗಳನ್ನ ಕೊಡಬೇಕು. ಮತ್ತು ನಮ್ದು NHM ಕಡೆಯಿಂದ ಕೆಡರ್ ಅನ್ನ ಕ್ರಿಯೇಟ್ ಮಾಡಬೇಕು, ಕೆಡರ್ ಕ್ರಿಯೇಟ್ ಮಾಡಿಲ್ಲ, ಇದರಿಂದಾಗಿ ನಮ್ಗೆ ಪರ್ಮನೆಂಟ್ ಮಾಡೋದು ಅವರು ಮಾಡಲಾಗ್ಯಾರ. ಸೊ ನಮ್ಗೆ ಕೆಡರ್ ಕ್ರಿಯೇಟ್ ಮಾಡಿ ಕೊಡ್ಬೇಕು ಸರ್. ಅದ್ರ ಜೊತೆಗೆ ನಮ್ಗೆ ಬೇಕಾದಂತ ಸಬ್ಸೆಂಟರ್ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಸಶಕ್ತೀಕರಣವನ್ನ ಮಾಡ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.